ಅಧ್ಯಕ್ಷರೇ, ನಾನು 1.5 ಗಂಟೆ ಆಯ್ತು ಇದನ್ನ ನೋಡ್ತಾ, ನನಗೆ ಅರ್ಥ ಆಗ್ತದೆ ಅವರ ಸಮಸ್ಯೆಗಳು, ನನಗೆ ಅರ್ಥ ಆಗ್ತದೆ. ದಯಮಾಡಿ ತಾವು ಅಧ್ಯಕ್ಷರು ನಾನು ಕಳಕಳಿಯ ಮನವಿ ಮಾಡ್ತೇನೆ, ಇಂಥ ಗಂಭೀರವಾದಂತಹ ಸಮಸ್ಯೆನ ತಾವಿಲ್ಲ ರೂಲ್ 69 ಕನ್ವರ್ಟ್ ಮಾಡಿ, ಇಲ್ಲ ಅರ್ಧ ಗಂಟೆ ಕಾಲ 1 ಗಂಟೆ ಕಾಲ ಚರ್ಚೆಗಾರು ಅವಕಾಶ ಕೊಡಿ, ಶೂನ್ಯ ವೇಳೆಯಲ್ಲಿ ಮಾಡಿ. ನೋಡಿ, ನಾನು ಈ ಬರಗಾಲದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ 2 ದಿವಸದಿಂದ ಕಾಯ್ತಾ ಇದ್ದೇನೆ, ನನಗೆ ಏನು ಅವಕಾಶ ಸಿಗ್ತಾ ಇಲ್ಲ. ಮತ್ತೆ ನಾವು ಏನ್ ಮಾತಾಡಬೇಕು ಈ ತರ ಆದ್ರೆ? ಓಕೆ, ಇಲ್ಲ ಬೇಡ ಅಂತ ಹೇಳಿ ನಾನು ನಾಳೆಯಿಂದ ಸದನಕ್ಕೆ ಬರಲ್ಲ. ಯಾಕಂದ್ರೆ ಈಗ ಮನೆ ಅಧ್ಯಕ್ಷರೇ ಚರ್ಚೆ ಮಾಡ್ಲಿಕ್ಕೆ ಕೊಡಿ. ಈಗ ನಿಯಮಾವಳಿನೇ ನೀವು ರೇವಣ್ಣ ಅವ್ರು ಮಾತಾಡಕ್ ಬಿಟ್ಟು ಅವ್ರನ್ನ ಯಾರನ್ನು ಆಡಳಿತ ಪಕ್ಷ, ಈಗ ಈ ಇಬ್ರು ಕೂಡ ಜೀರೋ ತಂದಾಗ ಹೇಳಿದೆ, ಜೀರೋ ಬೇಡ ನಾವು ಬೇರೆ ಕೊಲ್ವಂತ ಹೇಳಿ, ಇಲ್ಲ ನಮ್ಗೆ ಜೀರೋ ಅವರಲ್ಲೇ ಕೊಡಿ, ಜೀರೋ ನಾವು ಬೇಗ ಮುಗಿಸ್ತೇವೆ ಅಂತೇಳಿ ನೀವೇ ಸದಸ್ಯರ ಕೇಳುದು. ದಯವಿಟ್ಟು ಆದ ಕಾರಣ ರೇವಣ್ಣ ಅವ್ರು ಬೇಗ ನಾವು ಕುಶ ಪ್ರಸ್ತಾವಿಸಿ ಅದಾಗ ಬೇಗ ಮುಗಿಸಿ. ಈಗ ಮುನಿಯಪ್ಪ ಮಾತಾಡ್ತಾ ಆಯ್ತು, ಈಗ 69 ಕನ್ವರ್ಟ್ ಮಾಡಿ ಮಾತಾಡ್ತೀರಾ? ಪರ್ಮಿಟ್ ಮೀ ಟು ಸ್ಪೀಕ್ ಆನ್ ಮುನಿಯಪ್ಪ ಸಾಹೇಬ್ರೆ, ಮಾತಾಡ್ತೀರಾ? ಈಗ ಮಾತಾಡ್ತೀರಾ? ನಾನು ಹೆಚ್ಚಿನ ಟೈಮ್ ತೆಗೆದುಕೊಳ್ಳೋದಿಲ್ಲ. ಒಂದ್ ಕಾಲದಲ್ಲಿ ಕರ್ನಾಟಕದಿಂದ 28 ಗೆದ್ದು ಹೋಗ್ತಿದ್ರಲ್ಲ ಕಾಂಗ್ರೆಸ್ನಿಂದ, ಕರ್ನಾಟಕ ನೀರಾವರಿ ಯೋಜನೆ ಯಾವತ್ತವರು ಮಾತಾಡಿದ್ರ? ನೀವ್ ಕೊಟ್ಟಿದ್ದೀರಿ ಕರ್ನಾಟಕಕ್ಕೆ, ನೀವು ಈಗ ಕೊಬ್ಬರಿ ಬಗ್ಗೆ ರೇವಣ್ಣ ಅವರು ಮಾತಾಡಿದ್ರು, ನಮ್ಮ ಮುಂದೆ ಏನು ಮಾಡೋ ಇಲ್ಲ, ಎಲ್ಲ ಇವರೇ ಮಾಡಿರೋದು, ಏನು ಆಗಿಲ್ಲ.